ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಇತ್ತ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ದಚ್ಚು ರಿಲೀಸ್ಗಾಗಿ ಚಾಮುಂಡೇಶ್ವರಿ ತಾಯಿಯ ಮೊರೆ ಹೋದ ಪತ್ನಿ ಹಾಗೆ ಕುಟುಂಬಸ್ಥರು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೇರಿದಂತೆ ಕುಟುಂಬಸ್ಥರು ತಾಯಿ ಚಾಮುಂಡೇಶ್ವರಿಗೆ ಹರಕೆಗಳನ್ನು ಕಟ್ಟಿಕೊಂಡಿದ್ದಾರೆ. ತಾಯಿ ಮತ್ತು ಸಹೋದರ ಸಹ ಹರಕೆ ಕಟ್ಟಿಕೊಂಡಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಜೈಲುವಾಸ ಮುಗಿದು ಕಷ್ಟದ ಸಮಯದಿಂದ ದರ್ಶನ್ ಹೊರಬರಲಿ ಅಂತ ದರ್ಶನ್ ಪತ್ನಿ ಹಲವು ದೇವಾಲಯಗಳಲ್ಲಿ ಹರಕೆಯನ್ನು ಕಟ್ಟಿಕೊಂಡಿದ್ದಾರೆ. ರಿಲೀಸ್ ಆದ ಬಳಿಕ ದರ್ಶನ್ ಸಮೇತ ಸನ್ನಿಧಿಗೆ ಬಂದು ಹರಕೆ ತೀರಿಸೋದಾಗಿ ಕುಟುಂಬಸ್ಥರು ಈಗ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಜೈಲಲ್ಲಿರೋ ದರ್ಶನ್ ಭೇಟಿ ವೇಳೆ ಚಾಮುಂಡೇಶ್ವರಿ ಪ್ರಸಾದವನ್ನು ಕೂಡ ನೀಡಿರುವ ಪತ್ನಿ ವಿಜಯಲಕ್ಷ್ಮಿ, ಇನ್ನು ಪ್ರಸಾದ ಸ್ವೀಕರಿಸುವ ವೇಳೆ ಚಪ್ಪಲಿಯನ್ನು ಬಿಟ್ಟು ವಿನಮ್ರವಾಗಿ ದರ್ಶನ್ ಪ್ರಸಾದವನ್ನು ಸ್ವೀಕರಿಸಿದ್ರಂತೆ. ಸೊ ದರ್ಶನ್ಗೂ ಕೂಡ ಈಗ ಪಶ್ಚಾತ್ತಾಪ ಎದ್ದು ಕಾಣ್ತಾ ಇದೆ. ಅಂದ್ರೆ ಎಂತಹ ಪರಿಸ್ಥಿತಿ ಬಂದ್ಬಿಡ್ತು, ನನಗೆ ಯಾವ ರೀತಿ ಬದುಕನ್ನ ಸಾಗಿಸ್ತಾ ಇದ್ದೀನಿ ನಾನು, ಇದೆಲ್ಲ ನನಗೆ ಬೇಕಿತ್ತ ಅಂತ ನಟ ಈಗ ಕುಗ್ಗಿ ಹೋಗಿದ್ದಾನೆ, ಮೌನಕ್ಕೆ ಶರಣಾಗಿದ್ದಾನೆ. ಅಂದ್ರೆ ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ, ಕೆಲವೊಂದಷ್ಟೊತ್ತು ವಾಕಿಂಗ್ ಮಾಡೋದು, ಹಾಗೆ ಹನುಮಾನ್ ಚಾಲೀಸ ಪಠಣವನ್ನ ಮಾಡೋದು, ಅಲ್ಲಿರುವಂತಹ ಕೆಲ ಪುಸ್ತಕಗಳನ್ನ ಓದೋದು, ಧ್ಯಾನ ಮಾಡೋದು, ಈ ರೀತಿ ಜೈಲಲ್ಲಿ ನಟ ದರ್ಶನ್ ಕಾಲ ಕಳೀತಾ ಇದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಮಾಹಿತಿ ಇರುವಂಥದ್ದು. ಇದ್ರ ಜೊತೆಗೆ ಜೈಲಿನ ಊಟ ಬೇರೆ ಸೇರ್ತಾ ಇಲ್ಲ ನಟನಿಗೆ, ಯಾಕಂದ್ರೆ ಹೊರಗಡೆ ಐಷಾರಾಮಿ ಜೀವನವನ್ನ ಸಾಗಿಸಿದಂತಹ ನಟ ಈಗ ಜೈಲಲ್ಲಿ ಕೊಡುವಂತಹ ಊಟವನ್ನೇ ತಿನ್ನಬೇಕು, ಒಂದು ಕಡೆ ಜಿಮ್ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡು ಬೇಕಾದಂತಹ ಊಟವನ್ನು ತಿಂತಾ ಇದ್ದಂತಹ ನಟ ದರ್ಶನ್ ಈಗ ಜೈಲಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು, ಆ ಊಟವನ್ನು ಸೇವಿಸಿ ಆತನ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ. ಹಾಗೆ ಬರೋಬ್ಬರಿ 9-10 kg ಆತನ ತೂಕ ಕೂಡ ಇಳಿದಿದೆ. ಸೊ ಹೀಗಾಗಿ ಆದಷ್ಟು ಬೇಗ ದಚ್ಚು ಹೊರಗಡೆ ಬರಲಿ ಅಂತ ಹೇಳಿ ಆತನ ಪತ್ನಿ ವಿಜಯಲಕ್ಷ್ಮಿ ಈಗ ದೇವಸ್ಥಾನಗಳ ಹಿಂದೆ ಹೋರ್ತಾ ಇದ್ದಾರೆ, ದೇವರ ಮೊರೆ ಹೋಗ್ತಾ ಇದ್ದಾರೆ, ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ, ಹರಕೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ದಚ್ಚು ಹೊರಗಡೆ ಬಂದ ಮೇಲೆ ಆತನ ಸಮೇತ ನಿಮ್ಮ ಸನ್ನಿಧಾನಕ್ಕೆ ಬರ್ತೇನೆ ಅಂತ ಈಗ ದಚ್ಚು ಪತ್ನಿ ಮತ್ತು ಕುಟುಂಬಸ್ಥರು ಹರಕೆಯನ್ನು ಕಟ್ಟಿಕೊಂಡಿದ್ದಾರೆ. ಆಯ್ತಾ, ತಾಯಿಯ ಪ್ರಸಾದವನ್ನು ತೆಗೆದುಕೊಂಡು ಬಂದು ಜೈಲಲ್ಲಿ ಕೊಟ್ಟಾಗ ದರ್ಶನ್ ಕೂಡ ಚಪ್ಪಲಿಯನ್ನು ಬಿಟ್ಟು ವಿನಮ್ರತೆ ಏನು ಆ ಪ್ರಸಾದವನ್ನು ಸ್ವೀಕರಿಸಿದ್ರಂತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.